ಏಂಜಲ್, ನಾವು ಇಲ್ಲಿಗೆ ಬಂದಿದ್ದೀವಿ. ನಿಮ್ಗೆ ಚೆಕ್ಅಪ್ ಮಾಡ್ಸೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಚೆಕ್ಅಪ್? ನಾನು ಹುಷಾರಾಗಿ ಇದ್ದೀನಲ್ವಾ? ನೀವು ಹುಷಾರಾಗೇ ಇದ್ದೀರಾ, ಆದ್ರೆ ಇದು ಮಾಮೂಲಿ ಚೆಕ್ಅಪ್, ನೀವೇನು ಭಯ ಪಡಬೇಡಿ. ಇಲ್ಲ, ನೀನ್ ನನ್ ಜೊತೆ ಇದೆಯಲ್ವಾ, ಏನು ಭಯ ಆಗಲ್ಲ. ಸರಿ, ನೀವು ಇಲ್ಲಿ ಕೂತಿರಿ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಸರ್, ನನ್ನ ಹೆಸರು ಅದಿತಿ ಅಂತ. ನಾನು ಡಾಕ್ಟರ್ ಶ್ರವಣ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಪೇಷಂಟ್ ಏನ್ ಮೇಡಮ್? ದಿಗಂತ್ ಅಚ್ಯುತ್ ರಾವ್. ಮೇಡಮ್, ಒಂದ್ 5 ನಿಮಿಷ ಕೂತಿರಿ. ಕರಿ. ಸರಿ ಸರ್. ಏಂಜಲ್, ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಮನೆ ತಗೋಣ. ರೀ, ಇದು ಆಸ್ಪತ್ರೆದು, ಹಾಗೆಲ್ಲ ತಗೊಂಡ್ ಹೋಗ್ಬಾರ್ದು. ಎಲ್ಲಿತ್ತು ಅದನ್ನ ಅಲ್ಲೇ ಇಟ್ಬಿಡಿ. ನಿಮ್ಗೆ ಮನೆಗೆ ಹೋಗ್ವಾಗ ಅಂಗಡಿಲಿ ಹೊಸಾದ್ ಕೊಡಿಸ್ತೀನಿ. ನನ್ಗಿದೆ ಬೇಕು. ರೀ, ಹಾಗೆಲ್ಲ ಹಠ ಮಾಡ್ಬಾರ್ದು, ಕೊಡಿ ಇಲ್ಲಿ. ಇಲ್ಲ, ಇದನ್ನ ತಗೊಂಡ್ ಹೋಗ್ಬಿಡು, ಹಠ ಮಾಡಲ್ಲ. ರೀ, ನನ್ ಮಾತ್ ಕೇಳಿ ನೋಡಿ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ನೀವು ಗುಡ್ ಬಾಯ್ ಅಲ್ವಾ, ಎಲ್ಲಿತ್ತು ಹಾಗೆ ಅದನ್ನ ತಗೊಂಡ್ ಹೋಗಿ ಇಟ್ಬಿಡಿ, ನಾನು ನಿಮ್ಗೆ ಬೇರೆ ಕೊಡಿಸ್ತೀನಿ. ನಂಗಿದೆ ಬೇಕು, ಕೊಡಿ ಇಲ್ಲಿ. ಇಲ್ಲ, ನಂಗಿದೆ ಬೇಕು. ನಾನು ಬೇರೆ ಕೊಡಿಸ್ತೀನಿ ಅನ್ನಲ್ಲ. ಇಲ್ಲ, ನಂಗೆ ಬೇಕಿದು. ಕೊಡಿ ಇಲ್ಲಿ, ಕೊಡಿ ಇಲ್ಲಿ. ಸರ್, ದಯವಿಟ್ಟು ಕ್ಷಮಿಸ್ಬಿಡಿ, ಕೈ ತಪ್ಪಿ ಕೆಳಗ್ ಬಿದ್ದೋಯ್ತು. ಇಟ್ಸ್ ಓಕೆ. ಏಂಜಲ್, ನೀನ್ ಯಾಕೆ ಸಾರಿ ಕೇಳ್ದೆ? ಇದ್ ಬಿದ್ದು ಹೊಡೆದೋಯ್ತಲ್ವಾ, ತಪ್ಪ್ ಮಾಡಿದಾಗ ಕ್ಷಮೆ ಕೇಳ್ಬೇಕು. ಆದ್ರೆ ತಪ್ಪ್ ಮಾಡಿದ್ ನಾನ್ತಾನೆ, ನಾನೇ ಕ್ಷಮೆ ಕೇಳ್ಬೇಕಿತ್ತು, ನೀನ್ ಯಾಕೆ ಕೇಳ್ದೆ? ಇರ್ಲಿ ಬಿಡು, ನಾನ್ ನಿನ್ಗೆ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡ್ಲಾ? ಬೇಡ ಬೇಡ, ನಾನೇ ಮಾಡ್ತೀನಿ. ಪಾಪ ಹುಡುಗಿ ನೋಡೆ, ನೋಡಕ್ಕೆ ಒಳ್ಳೆಯವಳ ತರ ಕಾಣ್ತಾವಳೆ. ಇವಳು ಮನ್ಸು ಮಾಡಿದ್ರೆ ಎಂತ ಹುಡುಗನ್ ಬೇಕಾದ್ರೂ ಮದುವೆ ಆಗ್ಬೋದಾಗಿತ್ತು, ಆದ್ರೆ ತಲೆ ಸರಿಯಿಲ್ಲದ ಅವನು ಮದುವೆ ಆಗಿದ್ದಾಳೆ. ಅಯ್ಯೋ ಬಿಡಿ, ಈಗಿನ ಹುಡುಗಿರು ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನೋ ಡಿಮ್ಯಾಂಡ್ ಮಾಡ್ತಾರೆ. ಈ ಹುಡುಗಿ ಇಂಥವನ್ನ ಮದ್ವೆ ಆಗಿದ್ದಾಳೆ ಅಂದ್ರೆ ಮನೆಯವರೇ ಏನೋ ಒತ್ತಾಯ ಮಾಡಿ ಮದುವೆ ಮಾಡಿಸಿರ್ತಾರೆ. ಪಾಪ, ಇಂಥವನ್ ಜೊತೆಲಿ ಅದ ಹೇಗಿದ್ದಾಳೋ ಏನೋ. ಇಂಥವ್ರು ಅಂದ್ರೆ ಎಂತವ್ರು? ಅವರು ನಮಗೆ ಮನುಷ್ಯರಲ್ವಾ, ಆದ್ರೆ ಅವ್ರಿಗೂ ನಮ್ಗೂ ಒಂದು ವ್ಯತ್ಯಾಸ ಇದೆ. ಅವ್ರ ಮನ್ಸು ಮಗು ಮನ್ಸಿನ ಹಾಗೆ ನಿಷ್ಕಲ್ಮಶವಾಗಿದೆ, ನಮ್ ಹಾಗೆ ಕೋಪ ಛಲ ಕಪಟ ದುರಾಸೆ ದುರಾಂಕಾರ ಇದ್ಯಾವುದು ಅವ್ರ ಮನ್ಸಲ್ಲಿಲ್ಲ. ಇಂಥ ವ್ಯಕ್ತಿ ನನ್ ಗಂಡನಾಗ್ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಇವ್ರಂತಿ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗ್ ತುಂಬಾ ಹೆಮ್ಮೆ ಇದೆ. ಪ್ರಪಂಚದಲ್ಲಿ ಎಷ್ಟೇ ಹುಡುಕಿದ್ರು ಇಂಥ ವ್ಯಕ್ತಿ ಸಿಗೋದಿಕ್ ಸಾಧ್ಯ ಇಲ್ಲ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದೇನೋ ಏನೋ, ಇವರು ನನ್ ಗಂಡನಾಗ್ ಸಿಕ್ಕಿದ್ದಾರೆ. ಸಾರಿ ಮೇಡಮ್, ನಮ್ಮನ್ನ ತಪ್ಪು ತಿಳ್ಕೋಬೇಡಿ. ಏಂಜಲ್, ಯಾಕೆ ಅಳ್ತಾ ಇದೀಯಾ? ಇದನ್ನ ಹೊಡೆದಾಗ್ದೆ ಅಂತನಾ? ಡೋಂಟ್ ವರಿ, ಇನ್ಮೇಲೆ ಯಾವ ಥಿಂಗ್ಸ್ ನಾನು ಹೊಡೆದಾಕಲ್ಲ, ಪ್ರಾಮಿಸ್. ಸರಿ, ಬನ್ನಿ ಇಲ್ಲಿ ಕುತ್ಕೊಳ್ಳಿ. ಅಣ್ಣ, ಒಂದ್ ನಿಮಿಷ, ಇದನ್ ಕ್ಲೀನ್ ಮಾಡ್ಬೇಕಿತ್ತು, ಬರ್ಕೆ ಏನಾದ್ರೂ ಕೊಡ್ತೀರಾ? ಹಾ, ತಂದೆ. ಪ್ಲೀಸ್.
ಹಾಯ್ ಡಾಕ್ಟರ್, ನನಗೆ ಇಂಜೆಕ್ಷನ್ ಕೊಡ್ಸಕ್ ಕರೆಸಿದೀರಾ? ನೋ 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 ನೋ, ಹಾಗೆಲ್ಲ ಏನಿಲ್ಲ, ಒಂದ್ ಸಣ್ಣ ಚೆಕಪ್ ಅಷ್ಟೇ. ಚೆಕಪ್ ಶುರು ಮಾಡೋಣ. ಹೇಳಿ. ಹಾ ಅನ್ನಿ. ನಾನು ಯಾಕೆ ಬಾಯಿ ಓಪನ್ ಮಾಡ್ಬೇಕು? ನೀವೇ ಡೆಂಟಿಸ್ಟಾ? ಡೆಂಟಿಸ್ಟ್ ಮಾತ್ರ ಅಲ್ಲ, ಎಲ್ಲಾ ಡಾಕ್ಟರ್ಸ್ ಹೀಗೆ ಚೆಕಪ್ ಮಾಡ್ತಾರೆ. ಓಕೆನಾ? ಹೇಳಿ, ಓಪನ್ ಯುವರ್ ಮೌತ್. ನೋ, ನಾನು ಮಾಡಲ್ಲ. ನಾನು ಬಾಯಿ ಓಪನ್ ಮಾಡಿದಾಗ ಹುಳ ಅಥವಾ ಸ್ಪೈಡರ್ ಮ್ಯಾನ್ ಬಾಯಿ ಬಿದ್ದ್ಬಿಟ್ರೆ? ಹಾಗೆಲ್ಲ ಏನು ಆಗಲ್ಲ, ಓಪನ್ ಮಾಡಿ. ನಿಜವಾಗ್ಲು? ನಿಜವಾಗ್ಲು. ದಿಗಾನ್, ಪ್ಲೀಸ್ ಓಪನ್ ಯುವರ್ ಐಸ್. ಆ ಟಾರ್ಚ್ ಲೈಟ್ಗೆ ಕಣ್ಣು ಓಪನ್ ಮಾಡಕ್ ಆಗ್ತಿಲ್ಲ. ಒಂದ ಟಾರ್ಚ್ ಲೈಟ್ ಆಫ್ ಮಾಡಿ, ಇಲ್ಲ ದೂರ ಇಡಿ. ಹಾಗ ಮಾಡಿದ್ರೆ ನನ್ ಕ್ಲಿಯರ್ ಆಗಿ ಕಾಣಲ್ಲ. ಆದಿತ್ಯ ಅವರ, ನೀವಾದ್ರೂ ಹೇಳಿ. ನೀವ್ ಹೇಗ್ ತೊಂದ್ರೆ ಕೊಡ್ತಿದ್ರೆ ಡಾಕ್ಟರ್ ನಿಮ್ನ ಹೇಗ್ ಚೆಕಪ್ ಮಾಡ್ತಾರೆ? ಕಟ ಮಾಡ್ಬೇಡಿ, ಪ್ಲೀಸ್ ಕಣ್ಣು ಓಪನ್ ಮಾಡಿ. ನಾನು ನೀನ್ ಹೇಳ್ತಿದ್ಯ ಅಂತ ಡಾಕ್ಟರ್ ಮಾತು ಕೇಳ್ತಾ ಇದ್ದೀನಿ. ನನಗೆ ನಿನ್ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಕ್ಕೂ ಇಷ್ಟ ಇಲ್ಲ. ಟೆಸ್ಟ್ ಮಾಡ್ಸೋಣ, ಆ ರಿಪೋರ್ಟ್ ನೋಡಿಕೊಂಡು ಫರ್ದರ್ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತ ಯೋಚನೆ ಮಾಡೋಣ. ಎನಿಥಿಂಗ್ ಎಲ್ಸ್? ನೀವು ಸಡನ್ ಆಗಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿರೋದು ನೋಡಿದ್ರೆ ಏನೋ ಡೌಟ್ ಇದೆ ಅನ್ಸುತ್ತೆ. ಹೌದು ಡಾಕ್ಟರ್, ಅದ್ರ ಬಗ್ಗೆ ಮಾತಾಡೋಕೆ ನಿಮ್ಮ ಹತ್ರ ಬಂದಿದ್ದೀನಿ. ಹೇಳಿ, ಏನ್ ವಿಷಯ? ಡಾಕ್ಟರ್, ನಿಮ್ಮ ಅನುಭವದ ಪ್ರಕಾರ ಇವ್ರ ತರ ಪೇಷಂಟ್ಸ್ ಗುಣ ಆಗೋದಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು? ಅದು ಡಿಪೆಂಡ್ ಆಗುತ್ತೆ, ಇವ್ರ ತಲೆಯ ಯಾವ ಭಾಗಕ್ಕೆ ಏಟ್ ಬಿದ್ದಿದೆ ಅನ್ನೋದ್ರ ಮೇಲೆ ಇವ್ರ ರಿಕವರಿ ನಿರ್ಧಾರ ಆಗುತ್ತೆ. ಇವ್ರ ಕೇಸ್ ನೋಡಿದ್ರೆ ಬೆಸ್ಟ್ ಟ್ರೀಟ್ಮೆಂಟೇ ಸಿಕ್ಕಿದೆ, ಇಷ್ಟೊತ್ತಿಗೆ ಅರ್ಧ ಹುಷಾರಾಗಬೇಕಿತ್ತು. ಆದ್ರೆ ಇವ್ರ ಕೇಸಲ್ಲಿ ರಿಕವರಿ ತುಂಬಾ ಸ್ಲೋ ಇದೆ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ಕೇಳ್ಬೋದಾ? ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಡಾಕ್ಟರ್, ಇತ್ತೀಚೆಗೆ ಇವರಲ್ಲಿ ತುಂಬಾ ಬದಲಾವಣೆಗಳು ಕಾಣ್ತಿವೆ. ಒಂದ್ ಕ್ಷಣ ಪೂರ್ತಿ ಗುಣ ಆಗಿರೋ ಹಾಗೆ ನಡ್ಕೋತಾರೆ, ಇನ್ನೊಂದ್ ಕ್ಷಣ ಇವಾಗಿರೋ ಹಾಗೆ ಕಾಣ್ತಾರೆ. ಇವರಲ್ಲಿ ಬದಲಾವಣೆ ಕಾಣ್ತಿದೆ ಅಂದ್ರೆ ಇಟ್ಸ್ ಎ ಗುಡ್ ಸೈನ್, ಅದು ಸಸ್ಟೈನ್ ಆಗ್ಬೇಕು. ಬಟ್ ಇವ್ರ ಕೇಸಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಇವ್ರ ಮೆಡಿಸಿನ್ ಕರೆಕ್ಟ್ ಆಗಿ ತಗೊಳ್ತಿದಾರೆ ತಾನೆ? ಹಾ ಡಾಕ್ಟರ್, ಸರಿಯಾಗೆ ಕೊಡ್ತಿದೀವಿ. ಆದ್ರೆ ನನ್ಗೆ ಒಂದು ಗೊಂದಲ ಇದೆ. ಒಂದ್ ನಿಮಿಷ. ಡಾಕ್ಟರ್, ಡಾಕ್ಟರ್, ಇವೆರಡು ನಿಮ್ಮ ಆಸ್ಪತ್ರೆಯಲ್ಲಿ ಕೊಟ್ಟಿರೋ ಔಷಧಿ ಚೀಟಿಗಳೇ? ಇವೆರಡರಲ್ಲೂ ಇರೋ ಔಷಧಿಗಳು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಎರಡು ನಮ್ಮ ಹಾಸ್ಪಿಟಲ್ ಪ್ರಿಸ್ಕ್ರಿಪ್ಷನ್, ಆದ್ರೆ ಯಾವ್ದೋ ಒಂದ್ ಮೆಡಿಸನ್ ಬೇರೆ ಬರೆದಿರೋ ಆಗಿದೆ, ಅದು ಹರಿದೋಗಿದೆ. ಮೆಡಿಸನ್ ಹೆಸರು ಚೆಕ್ ಮಾಡ್ತೀನಿ. ಹೇಗಾಯ್ತು? ಏನಾಯ್ತು ಡಾಕ್ಟರ್? ಇದ್ರಲ್ಲಿ ಬರ್ದಿರೋ ಒಂದ್ ಮೆಡಿಸನ್ ಇಲ್ಲಿ ಬ್ಯಾನ್ ಆಗಿದೆ. ಇದನ್ ಯಾರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ? ಇದನ್ ಮಾರೋದೇ ಆಗ್ಲಿ ತಗೊಳೋದೇ ಆಗ್ಲಿ ಎರಡು ಇಲ್ಲೀಗಲ್. ಇದು ಬೇರೆ ಮೆಡಿಸನ್ ನ ಬಾಡಿ ವರ್ಕ್ ಆಗಕ್ ಬಿಡಲ್ಲ. ಮೇಬಿ ಇದರಿಂದನೇ ದಿಗಂತ ಅವ್ರ ಬಾಡಿಲಿ ರಿಕವರಿ ಸ್ಲೋ ಆಗ್ತಿದೆ. ಈ ಮೆಡಿಸಿನ್ಸ್ ಎಲ್ಲಿಂದ ತಗೊಂಡ್ರಿ?
ಯಾವಾಗಿಂದ ಕೊಡ್ತಾ ಇದ್ದೀರಾ ಡಾಕ್ಟರ್? ನಾವು ಇದನ್ನೆಲ್ಲ ನಿಮ್ಮ ಆಸ್ಪತ್ರೆಯಲ್ಲೇ ತಗೊಂಡಿದ್ದು. ಸರಿ, ಒಂದು ಕೆಲಸ ಮಾಡೋಣ, ಇಮಿಡಿಯೇಟ್ ಬ್ಲಡ್ ಟೆಸ್ಟ್ ಮಾಡ್ಸೋಣ. ಈ ಡ್ರಗ್ ಇವ್ರ ಬ್ಲಡ್ಡಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅದಿತಿ ಅವರೇ, ಗಾಬರಿ ಆಗಬೇಡಿ, ನಾನು ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಅಂಡ್ ಮನೇಲಿರೋ ಯಾವ ಮೆಡಿಸನ್ ಯೂಸ್ ಮಾಡಕ್ ಹೋಗ್ಬೇಡಿ. ಹೊಸದಾಗಿ ಹಾಸ್ಪಿಟಲ್ ಇಂದಾನೆ ಮೆಡಿಸನ್ ಕಳಿಸ್ಕೊಡ್ತೀನಿ, ಇನ್ಮೇಲಿಂದ ಅದನ್ನೇ ಯೂಸ್ ಮಾಡಿ. ಯಾರೋ ಈ ಮೆಡಿಸನ್ನ ಬೇಕು ಅಂತಾನೆ ದಿಗಂತ್ ರಿಕವರಿ ಸ್ಲೋ ಆಗ್ಬೇಕು ಅಂತಾನೆ ಹೀಗೆ ಮಾಡಿದಾರೆ ಅನ್ಸತ್ತೆ. ಇದನ್ನ ಯಾರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ? ಇದನ್ನ ಮಾರೋದೇ ಆಗ್ಲಿ ತಗೊಳೋದಾಗ್ಲಿ ಎರಡು ಇಲ್ಲೀಗಲ್. ಇದು ಬೇರೆ ಮೆಡಿಸನ್ ಬಾಡಿಲಿ ವರ್ಕ್ ಆಗಕ್ ಬಿಡಲ್ಲ. ಮೇ ಬಿ ಇದರಿಂದನೇ ದಿಗಂತ್ ಅವ್ರ ಬಾಡಿಲಿ ರಿಕವರಿ ಸ್ಲೋ ಆಗ್ತಿದೆ. ಏಂಜಲ್, ಡಾಕ್ಟರ್ ಚೆಕಪ್ ಮುಗೀತಲ್ವಾ, ಇನ್ನೂ ಯಾಕೆ ಇಲ್ಲಿದ್ದೀವಿ? ಬಾ, ಮನೆಗೆ ಹೋಗೋಣ. ಜೀ, ಇನ್ನೊಂದೇ ಒಂದು ಟೆಸ್ಟ್ ಇದೆ, ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ. ಇನ್ನೊಂದು ಟೆಸ್ಟಾ? ಏನು? ಯಾರೋ ಈ ಮೆಡಿಸನ್ನ ಬೇಕು ಅಂತಾನೆ ದಿಗಂತ್ ರಿಕವರಿ ಸ್ಲೋ ಆಗ್ಬೇಕು ಅಂತಾನೆ ಹೀಗೆ ಮಾಡಿದಾರೆ ಅನ್ಸುತ್ತೆ. ಏಂಜಲ್, ಇವ್ರಾಗ ಸೂಜಿ ತಂದಿದ್ದಾರೆ. ಡಾಕ್ಟರ್ ಹೇಳಿದ್ರು ಇಂಜೆಕ್ಷನ್ ಕೊಡಲ್ಲ ಅಂತ. ಇವ್ರು ನೋಡಿದ್ರೆ ಸೂಜಿ ತಂದಿದ್ದಾರೆ. ಇದು ಇಂಜೆಕ್ಷನ್ ಅಲ್ಲ ಸರ್, ಬ್ಲಡ್ ಡ್ರಾ ಮಾಡಕ್ಕೆ. ನನಗೆ ಸೂಜಿ ಅಂದ್ರೆ ಭಯ, ಅದ್ ನೋವಾಗುತ್ತೆ, ನನಗೆ ಇಷ್ಟ ಇಲ್ಲ. ಇಲ್ಲ ಸರ್, ನಿಧಾನವಾಗಿ ತಗೋತೀನಿ, ನೋವು ಮಾಡೋದಿಲ್ಲ. ನನಗೆ ಸೂಜಿ ಅಂದ್ರೆ ಭಯ, ನನಗೆ ಬೇಡ. ಭಯ ಪಡ್ಬೇಡಿ ಸರ್, ಕುಡಿ, ಎಲ್ಲಿ ಕೈ ಬಿಗಿಯಾಗಿ ಇಡ್ಕೊಳ್ಳಿ. ಇಲ್ಲ ಬೇಡ, ನೋವಾಗುತ್ತೆ. ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಸಣ್ಣ ಸೂಜಿ ಅಷ್ಟೇ, ಇದ್ ಮುಗ್ದಿದ ತಕ್ಷಣ ಮನೆಗೆ ಹೊರಟ್ಬಿಡೋಣ. ಈ ನರ್ಸ್ ಬ್ಯಾಡ್ ಗರ್ಲ್, ಇದರಿಂದ ತುಂಬಾ ನೋವಾಗುತ್ತೆ, ನನಗೆ ಬೇಡ. ರೀ, ನಾನ್ ನಿಮ್ ಜೊತೆ ಇದ್ದೀನಲ್ವಾ, ನಾನ್ ನಿಮ್ ಜೊತೆ ಇರುವಾಗ ಯಾಕೆ ಭಯ ಪಡ್ತಿದ್ದೀರಾ? ಇಲ್ಲಿ ನೋಡಿ, ನನ್ನ ನೋಡಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡಿ. ನಾನ್ ನಿಮಗೆ ನೋವು ಮಾಡಕ್ ಇಷ್ಟ ಪಡ್ತೇನೆ. ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ, ನಿಮ್ಮನ್ನ ಕಾಪಾಡ್ಕೊಳಕ್ಕೆ. ಮೇಡಮ್, ರಿಪೋರ್ಟ್ಸ್ ಇನ್ 3 hours ಅಲ್ಲಿ ಬರುತ್ತೆ. ಡಾಕ್ಟರ್ ಮೆಡಿಸಿನ್ಸ್ ನ ಡೆಲಿವರಿ ಮಾಡಕ್ ಹೇಳಿದ್ದಾರೆ, ಅದು ಇನ್ನೇನ್ ಬರುತ್ತೆ. ಸರಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹೊರಡೋಣ. ಬಾ, ಸೌಭಾಗ್ಯ, ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಬಂದ್ರ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಯಾಕೆ ಸೌಭಾಗ್ಯ, ಏನಾಯ್ತು? ಅದಿತಿ ಅಪ್ಪಯ್ಯನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಳೆ. ಡಾಕ್ಟ್ರು ಪ್ರತಿ ತಿಂಗಳು ಮನೆಗೆ ಬಂದು ಅಪ್ಪಯ್ಯನ್ ಚೆಕಪ್ ಮಾಡ್ತಾರೆ. ಈ ತಿಂಗಳು ಚೆಕಪ್ ಈಗಾಗ್ಲೇ ಆಗಿದೆ, ಆದ್ರೂ ಅವಳು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಳೆ. ಅವಳಿಗೆ ಏನೋ ಅನುಮಾನ ಬರ್ತಿದೆ ಅನ್ಸತ್ತೆ. ಅವಳಿಗೇನ್ ಅನುಮಾನ ಬರೋದಕ್ಕೆ ಸಾಧ್ಯ? ಅವಳಿಗಷ್ಟೇ ಅಲ್ಲ, ನಮ್ಮ ಮೇಲೆ ಯಾರಿಗೂ ಅನುಮಾನ ಬರಕ್ ಸಾಧ್ಯನೇ ಇಲ್ಲ. ನಮ್ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ, ಕರೆಕ್ಟು. ಆದ್ರೆ ಅದಿತಿ ಏನೋ ಪತ್ತೆ ಮಾಡಕ್ ಶುರು ಮಾಡಿದಾಳೆ ಅನ್ಸತ್ತೆ. ಸಮಾಧಾನವಾಗಿರು, ಇಷ್ಟು ದಿನ ಯಾರಿಗೂ ಗೊತ್ತಾಗದೆ ಇರೋದು ಈಗ ಆ ಅದಿತಿಗೆ ಹೇಗ್ ಗೊತ್ತಾಗ್ಬಿಡುತ್ತೆ? ಅವಳಿಗೆ ನಮ್ಮ ಮೇಲೆ ಅನುಮಾನ ಬಂದ್ರು ಅವಳು ನಮ್ ತನಕ ಬರೋಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವಳು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ವಿಶ್ವಾಸ ಅವಳ ಅನುಮಾನಕ್ಕಿಂತ ದೊಡ್ಡದು. ಆದ್ರೂ ನಮ್ ಹುಷಾರಲ್ಲಿ ನಾವಿರ್ಬೇಕು ರೀ. ಹೌದು,
ಹುಷಾರಾಗಿರ್ಬೇಕು, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ನಮ್ಮ ಎಚ್ಚರಿಕೆ ಅನುಮಾನನ ಹುಟ್ಟಾಕಷ್ಟು ಇರಬಾರ್ದು. ಹೌದು ರೀ, ನಮ್ಮ ಅದೃಷ್ಟಕ್ಕೆ ಈ ಮನೇಲಿ ಎಲ್ಲರೂ ನಮ್ಮನ್ನ ನಂಬ್ತಾರೆ. ಅಷ್ಟು ಸಾಕು ಸೌಭಾಗ್ಯ, ಯಾವತ್ತು ನಾವು ಅವರ ನಂಬಿಕೆಗೆ ಡ್ಯಾಮೇಜ್ ಆಗ್ತಾ ಇರೋ ತರ ನೋಡ್ಕೊಂಡು ನಮ್ಮ ಕೆಲಸನ ನಾವು ಸಾಧಿಸ್ಕೋಬೇಕು. ನೀನು ಈ ಅದಿತಿ ಮೈತ್ರಿ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಅವರಿಂದ ಏನೂ ಮಾಡಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಗುರಿಯಿಂದ ವಿಚಲಿತ ಆಗಬಾರ್ದು. ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ರೀ. ನಮ್ ಗುರಿ ಮುಟ್ಟೋ ವಿಷಯದ ಬಗ್ಗೆ ಬಿಟ್ಟು ನಾನು ಬೇರೆ ಯಾವುದೋ ಸಣ್ಣ ಸಣ್ಣ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅನ್ಸತ್ತೆ. ಈ ಮನೆಯವರು ನಮ್ಮ ಮೇಲಿಟ್ಟಿರೋ ನಂಬಿಕೆನೆ ನಮಗೆ ರಕ್ಷಾ ಕವಚದ ಹಾಗೆ, ಅದೇ ನಮ್ಮನ್ನ ನಮ್ಮ ಗುರಿ ಮುಟ್ಟೋಕೆ ದಾರಿ ಮಾಡಿಕೊಡುತ್ತೆ. ನೋಡ್ತಾ ಇದ್ದೆ ಅದಿತಿ ಅಪ್ಪಯ್ಯ ಬಂದ್ರು ಅನ್ಸುತ್ತೆ, ನಾನು ಹೋಗಿ ನೋಡ್ತೀನಿ. ಹ್ಮ್, ಅದಿತಿ ಡಾಕ್ಟರ್ ಏನಂದ್ರಮ್ಮ ಅಪ್ಪಯ್ಯಂಗೇನು ಆಗಿಲ್ಲ ಅಲ್ವಾ? ಭಯ ಪಡೋಂಥದ್ದು ಏನಿಲ್ಲ ತಾನೆ? ಇಲ್ಲ ದೊಡ್ಡಮ್ಮ, ನೀವು ಗಾಬರಿ ಆಗೋಂಥದ್ದು ಏನೂ ಆಗಿಲ್ಲ. ಇವ್ರ ಔಷಧಿಗಳಲ್ಲಿ ಯಾವ ಔಷಧಿ ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು, ಅದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೋಸ್ಕರ ಹೋಗಿದ್ದೆ. ಅಷ್ಟೇ ತಾನೆ, ಬೇರೆ ಏನೂ ಇಲ್ವಲ್ಲ? ಇಲ್ಲ ದೊಡ್ಡಮ್ಮ, ಹಾಗೇನಾದರೂ ಇದ್ದಿದ್ರೆ ನಾನೇ ನಿಮಗೆ ಹೇಳ್ತಿದ್ದೆ. ಅದಿತಿ ಏನಮ್ಮ ಇದು? ಅಮ್ಮ ಅಲ್ಲೊಬ್ಳು ಬ್ಯಾಡ್ ಗರ್ಲ್ ಇದ್ಲು, ಸೂಜಿ ಸುಚ್ಬಿಟ್ಲು. ಏನಿಲ್ಲ ಅತ್ತೆ, ಹೇಗೂ ಆಸ್ಪತ್ರೆಗೆ ಹೋಗಿದ್ವಲ್ಲ, ಹಾಗೆ ರೆಗ್ಯುಲರ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಅಷ್ಟೇ. ಅಪ್ಪಯ್ಯ ತುಂಬಾ ನೋವಾಯ್ತಾ? ಹ್ಮ್, ನೋವಾಯ್ತು. ತುಂಬಾ ನೋವೇನಾಗಿಲ್ಲ, ಇಷ್ಟೇ ಇಷ್ಟು ನೋವಾಯ್ತು. ಅತ್ತೆ ನೀನೇನು ಎದುರ್ಕೋಬೇಡ, ಏಂಜಲ್ ಯಾವತ್ತು ನನ್ನ ಜೊತೆನೇ ಇರ್ತಲ್ಲವಾ, ಸೊ ಡೋಂಟ್ ವರಿ. ಹೌದು ಅಪ್ಪಯ್ಯ, ಅದೇ ತಾನೆ ನಮಗೂ ಧೈರ್ಯ, ಅವಳು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ. ಅಪ್ಪಯ್ಯ ನಿಂಗೆ ಹಶವಾಗಿದೆಯಾ? ತಿನ್ನಕ್ಕೇನಾದ್ರೂ ತರಲ ಅಥವಾ ಜ್ಯೂಸ್ ಮಾಡ್ಕೊಂಬರಲ? ಅದೇನು ಬೇಡ, ನಾನೋಗಿ ಮೂವಿ ನೋಡ್ತೀನಿ. ಏಂಜಲ್ ನಾನೋಗಿ ಮೂವಿ ನೋಡ್ಲಾ? ಸರಿ, ನಾನೇ ಬಂದು ನಿಮಗೆ ಆಮೇಲೆ ಊಟ ಮಾಡಿಸ್ತೀನಿ, ಅಲ್ಲಿವರೆಗೂ ಸಿನಿಮಾ ನೋಡ್ತೀರಿ. ಓಕೆ, ಥ್ಯಾಂಕ್ ಯು. ಅದಿತಿ ನಿಜ ಹೇಳಮ್ಮ, ದಿಗಂತ್ನ ಡಾಕ್ಟರ್ ಹತ್ರ ಯಾಕೆ ಕರ್ಕೊಂಡು ಹೋಗಿದ್ದೆ? ಏನಾದರೂ ತೊಂದರೆ ಆಗಿದೆಯೋ ಹೇಗೆ? ಛೇ, ಹಾಗೇನೂ ಇಲ್ಲ ಅತ್ತೆ, ಅವ್ರಿಗೆ ಯಾವ ತೊಂದರೆನೂ ಆಗಿಲ್ಲ. ಆದರೆ ಇತ್ತೀಚೆಗೆ ಮುಂಚೆ ಅಷ್ಟು ಚಟುವಟಿಕೆಯಿಂದ ಇರಲಿಲ್ಲ. ಒಂದೊಂದ್ಸಲ ತುಂಬ ಉತ್ಸಾಹದಿಂದ ಇರೋರು, ಕೆಲವು ಸಲ ಸಪ್ಪಗಾಗ್ಬಿಡೋರು. ಅದಕ್ಕೆ ಅವ್ರಿಗೆ ಕೊಡ್ತಿರೋ ಔಷಧಿಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ಕೇಳೋದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗಿದ್ದೆ ಅಷ್ಟೆ. ಅದ್ಬಿಟ್ಟು ಇನ್ನೇನು ಇಲ್ಲ ಅತ್ತೆ. ಅದಕ್ಕೆ ಡಾಕ್ಟರ್ ಏನ್ ಹೇಳಿದ್ರು ಅದಿತಿ? ಅವ್ರಿಗೆ ಔಷಧಿಗಳು ಕೊಡ್ತಾ ಇರೋದ್ರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಇತ್ತೀಚೆಗೆ ವೆದರ್ ಚೇಂಜಸ್ ಆಗ್ತಿದೆಯಲ್ಲ, ಅದಕ್ಕೇನಾದ್ರೂ ಅವ್ರ ಮೂಡು ಹೆಚ್ಚು ಕಮ್ಮಿ ಆಗ್ತಿರ್ಬೋದು ಅಂತ ಹೇಳಿದ್ರು. ನೀವಿಬ್ರು ಗಾಬರಿ ಆಗ್ಬೇಡಿ, ಅವ್ರು ಚೆನ್ನಾಗೇ ಇದ್ದಾರೆ. ಅತ್ತೆ ನಾನು ಹೋಗಿ ಅವ್ರಿಗೆ ಏನ್ ಊಟ ಬೇಕು ಅಂತ ಹೇಳ್ತಾರೋ ಅದನ್ನೇ ಅಡುಗೆ ಮಾಡಿಬಿಡ್ತೀನಿ. ಅದಕ್ಕೆ ನಾನು ಇವ್ರು ಏನ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ಬರ್ತೀನಿ. ಹ್ಮ್.